ಪ್ರತಿ ವರ್ಷ ಹಲವಾರು ಜನರು ಜನ್ಮದಿನ ಅಥವಾ ಮದುವೆ, ವಾರ್ಷಿಕೋತ್ಸವ ಹಾಗೂ ಅನೇಕ ಸಂಭ್ರಮಗಳನ್ನು ಕೇಕ್ ಕತ್ತರಿಸುವ ಮೂಲಕ ಸಂತೋಷದಿಂದ ಆಚರಿಸುತ್ತಾರೆ. ಕೇಕ್ ಮೇಲೆ ನೀವು ಹಚ್ಚುವ ಫೈರ್ ಕ್ಯಾಂಡಲ್ ಎಷ್ಟು ಹಾನಿಕರ ಎಂದು ನಿಮಗೆ ಗೊತ್ತಾ? ಬನ್ನಿ ಈ ವಿಡಿಯೋ ನೋಡುವ ಮೂಲಕ ತಿಳಿಯಿರಿ. ಕೇಕ್ ಮೇಲೆ ಹಚ್ಚಲಾಗುವ ಫೈರ್ ಕ್ಯಾಂಡಲ್ ಹಾಗೂ ಮೇಣಬತ್ತಿ ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತವೆ. ಹುಟ್ಟುಹಬ್ಬದಂದು ಕೇಕ್ ಕತ್ತರಿಸುವ ಮುನ್ನ ಅದರ ಮೇಲೆ ಬೆಂಕಿ ಮೇಣದ ಬತ್ತಿ ಹಚ್ಚಿ ಪಟಾಕಿ ಸಿಡಿಸುವ ಪದ್ಧತಿ ರೂಢಿಯಲಿದೆ. ಆದರೆ ಈ ಪದ್ಧತಿ ಆರೋಗ್ಯಕ್ಕೆ ಹಾನಿಕರ ಎಂದು ವೈದ್ಯಕೀಯ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಬೆಂಕಿಯ ಮೇಣದ ಬತ್ತಿಗಳನ್ನು ಸಾಮಾನ್ಯವಾಗಿ ಆಚರಣೆಗಳನ್ನು ಬೆಳಗಿಸಲು ಬಳಸಲಾಗುತ್ತದೆ. ಸಲ್ಫರ್ ಡೈಆಕ್ಸೈಡ್ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ ನಂತಹ ವಿಷಕಾರಿ ರಾಸಾಯನಿಕಗಳನ್ನು ಹೊಂದಿರುತ್ತದೆ. ಈ ಬಿಳಿ ಬೂದು ಪುಡಿಯು ಕೇಕ್ನಲ್ಲಿ ಸ್ಪಷ್ಟವಾಗಿ ಗೋಚರಿಸದಿದ್ದರೂ ಅದರ ಪ್ರಮಾಣವು ಗಮನಾರ್ಹವಾಗಿದೆ. ಈ ಕೆಮಿಕಲ್ ಪೌಡರ್ ಕೇಕ್ ಜೊತೆಗೆ ಹೊಟ್ಟೆ ಸೇರಿದರೆ ಇದರ ಅತಿಯಾದ ಸೇವನೆಯಿಂದ ಕಿಡ್ನಿ, ಲಿವರ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎನ್ನುತ್ತಾರೆ ವೈದ್ಯರು. ಈ ಹಿಂದೆ ವಿಶೇಷವಾಗಿ ಹುಟ್ಟುಹಬ್ಬದಂದು ಉರಿಯುತ್ತಿರುವ ಮೇಣದ ಬತ್ತಿಗಳನ್ನು ಊದಿದ ಬಳಿಕ ಕೇಕ್ ಕತ್ತರಿಸಲಾಗುತ್ತಿತ್ತು. ಆದರೆ ಶುಭ ಸಂದರ್ಭಗಳಲ್ಲಿ ಬೆಂಕಿಯನ್ನು ನಂದಿಸುವ ವಿಧಾನ ಅಶುಭವೆಂದು ಪರಿಗಣಿಸಲ್ಪಟ್ಟ ನಂತರ ಈಗ ಬೆಂಕಿ ಊದುಬತ್ತಿಗೆ ಆದ್ಯತೆ ದೊರೆಯಲಾರಂಭಿಸಿದೆ. ಅದರೊಂದಿಗೆ ಕೇಕ್ ಮೇಲೆ ಇಟ್ಟಿರುವ ಈ ಬೆಂಕಿ ಬತ್ತಿಗಳು ಉರಿಯುವಾಗ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಹೊರಬರುತ್ತದೆ. ಮನೆಯಲ್ಲಿರುವ ಮಕ್ಕಳು ಅಥವಾ ಧೂಮಪಾನಕ್ಕೆ ಅಲರ್ಜಿ ಇರುವ ಇತರ ಜನರು ದುರ್ವಾಸನೆ ಅನುಭವಿಸುತ್ತಾರೆ. ಕೇಕ್ ಮೇಲೆ ಇರಿಸಲಾಗಿರುವ ಫೈರ್ ಕ್ಯಾಂಡಲ್ ಮಾದರಿಯ ಕ್ಯಾಂಡಲ್ ಅನ್ನು ಚೀನಾದಲ್ಲಿ ತಯಾರಿಸಲಾಗುತ್ತದೆ. ಈ ಕ್ರ್ಯಾಕರ್ಗಳಲ್ಲಿ ಸಲ್ಫರ್ ಡೈಆಕ್ಸೈಡ್, ಸಾಲ್ಪೀಟರ್, ಮೆಗ್ನೀಸಿಯಂ ಕ್ಲೋರೈಡ್ ನಂತಹ ವಿಷಕಾರಿ ರಾಸಾಯನಿಕಗಳಿವೆ. ಅದಕ್ಕಾಗಿಯೇ ಇಂತಹ ಚೈನೀಸ್ ಕ್ರ್ಯಾಕರ್ಗಳನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ. ಕೇಕ್ ಒಳಗಿರುವ ಮೇಣದ ಬತ್ತಿಯು ಉರಿಯುವಾಗ ಅದು ಈ ವಿಷಕಾರಿ ಅನಿಲಗಳನ್ನು ಹೊರಸೂಸುತ್ತದೆ. ಅಂತಹ ಅನಿಲಗಳಿಗೆ ನಿರಂತರವಾಗಿ ಒಡ್ಡಿಕೊಳ್ಳುವುದರಿಂದ ಆರೋಗ್ಯವಂತ ವ್ಯಕ್ತಿಗಳಲ್ಲಿಯೂ ಸಹ ಉಸಿರಾಟದ ಕಾಯಿಲೆಗಳು ಉಂಟಾಗಬಹುದು. ಇದರ ಪರಿಣಾಮವು ಮುಖ್ಯವಾಗಿ ಸೂಕ್ಷ್ಮ ಅಲರ್ಜಿ ಅಥವಾ ಆಸ್ತಮಾ ರೋಗಿಗಳಲ್ಲಿ ಕಂಡುಬರುತ್ತದೆ. ಹಾಗಾಗಿ ನಮ್ಮ ಹುಟ್ಟು ಹಬ್ಬ ಆಚರಿಸುವಾಗ ನಮ್ಮ ಆರೋಗ್ಯ ಮತ್ತು ಸುರಕ್ಷತೆಗೆ ಮೊದಲ ಆದ್ಯತೆ ನೀಡೋಣ. ಬೆಂಕಿ ಮೇಣದ ಬತ್ತಿಗಳನ್ನು ಸುಡುವುದನ್ನು ನಿಷೇಧಿಸಿ ಮತ್ತು ಸುರಕ್ಷಿತ ಆಯ್ಕೆಗಳನ್ನು ಆರಿಸಿಕೊಳ್ಳಿ ಮತ್ತು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಿ.